ನಾನು ಆಚರಣೆ ಮಾಡ್ಕೊಳ್ಳೋದಲ್ಲ, ಅಭಿಮಾನಿಗಳು ಮಾಡ್ಕೊಳ್ಳೋದು, ಅವರ ಆಚರಣೆ ಅಂತ ತುಂಬ ಒಂದು ಕಡೆ ಖುಷಿ ಅಂದರೆ ಇನ್ನೊಂದು ಕಡೆ ಹೋದ ವರ್ಷ ಇದೇ ಟೈಮಲ್ಲಿ ನಮ್ಮ ತಾಯಿ ತುಂಬ ಹುಷಾರಿರಲಿಲ್ಲ, ಸೊ ಈ ವರ್ಷ ಅವ್ರು ನಮ್ಮ ಜೊತೆಗಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ನನ್ನ ತಂದೆ ತಾಯಿಗಳನ್ನ ತುಂಬ ನೆನೆಸ್ಕೊಳ್ತೀನಿ. ಜೊತೆಗೆ ಅವರು ಬಿಟ್ಟೋಗಿದ್ದಂಥ ಒಂದು ಲೆಗಸಿ ಅನ್ನೋದೇನಂತಾರೆ, ಆ ಪ್ರೀತಿ ವಿಶ್ವಾಸ ಜನ ಇನ್ನೂ ಕುಟುಂಬದ ಮೇಲೆ ನಮ್ಗಳ ಮೇಲೆ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾವು ಏನೇ ಮಾಡಿದ್ರು ಅದು ಅವರಿಂದ, ಸೊ ನನ್ನ ಕಡೆ ಅವ್ರ ಕಡೆಯಿಂದ ನನಗೆ ಬರ್ತಿದ್ದ ವಿಶ್ವಾಸ ಬರ್ತಾ ಇದೆ. ಖುಷಿ ಆಗೋದೇನೆಂದರೆ ನಾನು ನನ್ನ ಅಭಿಮಾನಿಗಳಿಗೆ ಎಲ್ರಿಗೂ ಹೇಳೋದೇನೆಂದರೆ, ಲೈಫಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ ಸಂತೋಷವಾಗಿರಿ, ನಗನಗ್ತಾ ಇರಿ, ಹ್ಯಾಪಿನೆಸ್ ಕ್ಯಾನ್ ವಿನ್ ಎವ್ರಿಥಿಂಗ್ ಇದೇ ಹೇಳ್ತಾರಲ್ಲ. ನಾವು ಚಿಕ್ಕ ವಯಸ್ಸಲ್ಲಾದಾಗ ಹುಟ್ಟಿದಪ್ಪ ಆದಾಗ ನಮ್ಮ ಅಣ್ಣಿರು ಏನು ಕೊಡ್ತಾರೆ, ನಮ್ಮ ಅಪ್ಪ ಅಮ್ಮ ಏನು ಗಿಫ್ಟ್ ಮಾಡ್ತಾರೆ, ನಮ್ಮ ಪಕ್ಕದವ್ರು ಏನು ಗಿಫ್ಟ್ ಕೊಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಈಗೇನಂದರೆ ಬಂದು ವಿಶ್ ಮಾಡಿ ಹೋಗ್ತಾರಲ್ಲ, ನಮ್ಗೆ ಅದೇ ಸಂತೋಷ ಅಷ್ಟೇ. ನಾವು ಅವ್ರು ಬರ್ತಾಗಾದ್ರೆ ನಾವು ಅಲ್ಲಿರ್ತೀವಿ, ಅವ್ರು ನಮ್ಮ ಬರ್ತಾಗಾದ್ರೆ ಇಲ್ಲಿ ಬಂದಿರ್ತಾರೆ. ಹೌದು, ಫ್ಯಾನ್ಸ್ ಮಾಡ್ಕೊಂಬಂದಿದ್ದು ಅವ್ರು ಪ್ರತಿ ವರ್ಷನೂ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ಕೊಂಬರ್ತಾರೆ. ನನಗೂ ತುಂಬ ಪರಿಚಯ ಅವ್ರಿಗೆ ಅವಾಗವಾಗ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ಮನೆಗೆ, ಸೊ ತುಂಬ ಖುಷಿಯಾಗುತ್ತೆ. ಹೌದು, ಅದ್ರ ಬಗ್ಗೆ ಓದಿದೆ ನಾನು, ಯಾರು ಟ್ವೀಟ್ ಮಾಡಿದ್ದು ವಿಚಾರ ಬಂತು ಅಂದರೆ ಸಿನಿಮಾಗಳನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಅವ್ರಿಗೆ ಲೈಫಲ್ಲಿ ಮುಂದೆ ಬರ್ತಾ ಇರ್ತಾರೆ. ಐ ಮೀನ್ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋಕೆ ಟ್ರೈ ಮಾಡ್ತಾರೆ, ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರ. ಅದು ಆದಷ್ಟು ಬೇಗ ಸೆಟ್ ಇರುತ್ತೆ, ಅದು ಬಹುಶಃ ಜುಲೈ ಆಗಸ್ಟಲ್ಲಿ ಸೆಟ್ ಇರುತ್ತೆ.